ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇಂಥ ಪ್ರಕರಣವನ್ನು ಎಲ್ಲಿಯೂ ನೀವು ಕೇಳಲಿಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ಕಾಮುಕ 6 ವರ್ಷದ ಹಸುಳೆ ಮೇಲೆ ಅತ್ಯಾಚಾರ ಮಾಡ್ತಾನೆ ರೀ. 6 ವರ್ಷ ಚಾಕ್ಲೇಟ್ ತರಲಿಕ್ಕೆ ಹೋದಂಥ ಮಗು ಮನೆಗೆ ಬರಲಿಲ್ಲ ಅಂತ ಹುಡುಕಾಡ್ಕೊಂಡು ಹೋಗ್ತಾರೆ. ನೋಡಿದರೆ ಮಗು ರಕ್ತ ಸಿಕ್ತಗೊಂಡಿದೆ. ನೋಡಿದರೆ ಇಬ್ಬರು ಆ ಮಗುವಿನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ಜೊತೆಗಿದ್ದಂಥ ಇನ್ನೊಂದು ಮಗು ಸಾಕ್ಷಿ ಹೇಳುತ್ತೆ, ಈತ ಹಿಂಗೆ ಮಾಡಿದರೆ ಇವರಿಬ್ಬರು ಸೇರಿ ಅಂತ. ಅವರಿಬ್ಬರಿಗೂ ಜೀವಾವಧಿ ಶಿಕ್ಷೆ ಆಗತ್ತೆ. ಯಾರು ಈ ರೀತಿ ಅತ್ಯಾಚಾರ ಮಾಡಿದಾರಲ್ಲ, ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗತ್ತೆ. ಶಿಕ್ಷೆ ಆದಮೇಲೆ ಅವರು ಅಪ್ಪರ್ ಕೋರ್ಟ್ಗೆ ಹೋಗ್ತಾರೆ, ಹೈಕೋರ್ಟ್ಗೆ ಅಪೀಲ್ ಹೋಗ್ತಾರೆ. ಅಪೀಲ್ ಕೋರ್ಟು ಅಪೀಲ್ ಹೋದ ಸಂದರ್ಭದಲ್ಲಿ ಹೈಕೋರ್ಟ್ ಹೇಳುತ್ತೆ, ಇವರು ನಮಾಜ್ ಮಾಡ್ಕೊಂಡಿದ್ರಿಂದ, ದಿನಕ್ಕೆ 5 ಸಲ ನಮಾಜ್ ಮಾಡೋದ್ರಿಂದ ಮತ್ತು ಜೀವನದಲ್ಲಿ ಸುಧಾರಣೆ ಆಗಬೇಕು ಅಂತ ಪ್ರಾಯಶ್ಚಿತ್ತ ಮಾಡ್ಕೋತಾ ಇರೋದ್ರಿಂದ ಅವರ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡೋಣ ಅಂತ ಜೀವಾವಧಿ ಶಿಕ್ಷೆಯನ್ನು ಕಡಿತಗೊಳಿಸ್ತಾರೆ. ಎಲ್ಲಿಯಾದರೂ ಇಂಥ ಘಟನೆಯನ್ನು ನೀವು ಕೇಳಿದ್ದೀರಾ? ಒರಿಸ್ಸಾದಲ್ಲಿ ನಡೆದಂಥದ್ದು, ಕಟಕ್ ಹತ್ರ, 21/8/2014. 10 ವರ್ಷ ಆಯಿತು ಸರ್. ತಂದೆ ತಾಯಿಗೆ ನ್ಯಾಯ ಸಿಗಲಿಲ್ಲ ಅಂದರೆ ಹೆಂಗಿರುತ್ತೆ ಆಲೋಚನೆ ಮಾಡಿ. ಶಂಕರ್ ಕಿಶನ್ ರಾವ್ ಖಾಡೆ ಅಂತೇಳಿ ಆತನ ಮಗಳು, 6 ವರ್ಷದ ಮಗಳು, ಜೊತೆಗೆ ಆಕೆಯ ಕಸಿನ್ ಇಬ್ಬರು. ಮಧ್ಯಾಹ್ನ 2 ಗಂಟೆಗೆ ಚಾಕ್ಲೇಟ್ ತರಲಿಕ್ಕೆ ಹೋಗ್ತಾರೆ. 2:30, 3:00, 3:30 ಮಗು ಮನೆಗೆ ಬರಲಿಲ್ಲ. ಸಣ್ಣ ಮಗು ಹುಡುಕೊಂಡು ಎಲ್ಲ ಕಡೆ ಹೋಗ್ತಾರೆ. ಅಕ್ಕಪಕ್ಕದ ಫ್ರೆಂಡ್ಸ್ ಮನೆಗೆ ಕೇಳ್ತಾರೆ, ಎಲ್ಲ ಬಂಧು ಬಳಗದವ್ರ ಹತ್ರ ಹೋಗ್ತಾರೆ, ಊರು ಹೊರಗಡೆ ಹೋಗ್ತಾರೆ. ಕೊನೆಗೆ ನೋಡಿದರೆ ಇಬ್ಬರು ಇರ್ತಾರೆ, ಒಬ್ಬ ಎಸ್ ಕೆ ಆಸಿಫ್ ಅಲಿ ಅಂತ, ಇನ್ನೊಬ್ಬ ಎಸ್ ಕೆ ಅಖಿಲ್ ಅಲಿ ಅಂತ. ಇವ್ರ ಮನೆಯ ಬಳಿ ರಕ್ತ ಸಿಕ್ತ ಸ್ಥಿತಿಯಲ್ಲಿ ಮಗು ಸಿಗತ್ತೆ. ಯಾವ ಸ್ಥಿತಿಯಲ್ಲಿರುತ್ತೆ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಭೀಭತ್ಸವ ಅಂತ ಅಂಥ ಸ್ಥಿತಿಯಲ್ಲಿ ಲಭ್ಯ ಆಗತ್ತೆ. ಬರ್ಬರವಾಗಿ ಆ ಮಗುವಿನ ಮೇಲೆ ಅತ್ಯಾಚಾರ ಮಾಡಿರ್ತಾರೆ ಇಬ್ಬರೂ, ಆಸಿಫ್ ಅಲಿ ಮತ್ತು ಅಖಿಲ್ ಅಲಿ ಅಂತೇಳಿ. ತೊಗೊಂಡು ಇಮ್ಮಿಡಿಯೇಟು ಅಲ್ಲಿಂದ ನಿಯರೆಸ್ಟ್ ಹಾಸ್ಪಿಟ್ಲ್ ಹೋಗ್ತಾರೆ. ಅಷ್ಟೊತ್ತಿಗೆ ರಕ್ತಸ್ರಾವಾಗಿ ಮಗು ದಾರುಣವಾಗಿ ಅದರ ಬದುಕು ಅಂತ್ಯಗೊಳ್ಳುತ್ತೆ. ಪೊಲೀಸ್ ಕೇಸ್ ಆಗುತ್ತೆ. ಪೊಲೀಸ್ ಕೇಸ್ ಆದಾಗ ಲೋವರ್ ಕೋರ್ಟ್ನಲ್ಲಿ ಇವರಿಬ್ಬರಿಗೂ ಜೀವಾವಧಿ ಶಿಕ್ಷೆ ಆಗುತ್ತೆ. 376A, 376D ಮತ್ತು ಪೋಕ್ಸೋ ಆ್ಯಕ್ಟ್ ಸೆಕ್ಷನ್ 6 ಪ್ರಕಾರ ಅಪೀಲ್ ಹೋಗ್ತಾರೆ ಅವರು ಹೈಕೋರ್ಟ್ಗೆ. ಒರಿಸ್ಸಾದ ಹೈಕೋರ್ಟ್ಗೆ ಅಪೀಲ್ ಹೋಗ್ತಾರೆ. ಅಪೀಲ್ ಹೋದ ಸಂದರ್ಭದಲ್ಲಿ ಅದು ಬೆಂಚ್ ಎಸ್ ಕೆ ಸಾಹು, ಜಸ್ಟಿಸ್ ಎಸ್ ಕೆ ಸಾಹು, ಜಸ್ಟಿಸ್ ಆರ್ ಕೆ ಪಟ್ನಾಯಕ್ ಇವರಿಬ್ಬರು ಬೆಂಚ್ಗೆ ಇದು ವಿಚಾರಣೆಗೆ ಬರುತ್ತೆ. ಅಪೀಲ್ ಹೋಗಿರ್ತಾರಲ್ಲ ಇವರು. ಹೋದ ಸಂದರ್ಭದಲ್ಲಿ ಈ ಎಸ್ ಕೆ ಅಖಿಲ್ ಅಲಿ ಅಂತ ಎರಡನೇದವನು ಇನ್ನೂ ಏನಿದ್ದಾನಲ್ಲ, ಆತನ ಮೇಲೆ ಯಾವುದೇ ಸಾಕ್ಷ್ಯಾಧಾರ ಇಲ್ಲ. ಈತ ಅತ್ಯಾಚಾರ ಮಾಡಿದ್ದ ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯಾಧಾರ ಇಲ್ಲ ಅಂತ ಅಕ್ವಿಟ್ ಮಾಡಿಬಿಡ್ತಾರೆ. ಇನ್ನೊಬ್ಬ ಇರ್ತಾನಲ್ಲ ಆಸಿಫ್ ಅಲಿ, ಆಸಿಫ್ ಅಲಿ ಮೇಲೆ 376D ಪ್ರಕಾರ ಈತನಿಗೆ ಶಿಕ್ಷೆ ಕೊಡಲಿಕ್ಕೆ ಆಗೋದಿಲ್ಲ. 376D ಏನು ಹೇಳುತ್ತೆ ಅಂದರೆ ಕನಿಷ್ಠ 20 ವರ್ಷ ಅಥವಾ ಜೀವಾವಧಿ ಶಿಕ್ಷೆಯನ್ನು ಕೊಡಬಹುದು ಅಂತ ಹೇಳುತ್ತೆ. ಅದರ ಪ್ರಕಾರ ಸಾಬೀತಾಗಿಲ್ಲ. 302 ಮತ್ತು 376A ಪ್ರಕಾರ ಈತನ ಮೇಲೆ ಮಾಡಿರುವಂಥ ಆರೋಪ ಸಾಬೀತಾಗಿದೆ, ಆದ್ದರಿಂದ ಈತನಿಗೆ ಶಿಕ್ಷೆ ಆಗುತ್ತೆ. ಆದರೆ ಶಿಕ್ಷೆ ಮಾಡೋದಕ್ಕಿಂತ ಮುಂಚೆ ಈತನಿಗೆ ಜೀವಾವಧಿ ಶಿಕ್ಷೆಯನ್ನು ಏನು ಲೋವರ್ ಕೋರ್ಟ್ ಕೊಟ್ಟಿದೆ ಅದನ್ನು ಕಡಿತಗೊಳಿಸಲಾಗತ್ತೆ. ಯಾಕೆ ಅಂದರೆ ಈ ವ್ಯಕ್ತಿ ಜೈಲಿನಲ್ಲಿ ದಿನಕ್ಕೆ 5 ಬಾರಿ ನಮಾಜ್ ಮಾಡ್ತಾ ಇದ್ದಾನೆ, ಪ್ರಾಯಶ್ಚಿತ್ತ ಮಾಡ್ಕೋತಾ ಇದ್ದಾನೆ, ಜೀವನದಲ್ಲಿ ಸುಧಾರಣೆ ಆಗಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿದ್ದಾನೆ. ಒಬ್ಬ ವ್ಯಕ್ತಿಗೆ ಸುಧಾರಣೆ ಆಗುವಾಗ ಅದಕ್ಕಿಂತ ದೊಡ್ಡದಾದಂಥ ಘೋರವಾದಂಥ ಶಿಕ್ಷೆಯನ್ನು ಕೊಡಬಾರದು. ನೋಡಿ ಹೆಂಗಿದೆ, ಕೊಡುವಂಥ ಮಾತುಗಳನ್ನು ಕೇಳಿದರೆ ಮೈ ಕೆಂಡ ದುಂಡೆ ಆಗುತ್ತೆ. ಆ ರೀತಿಯಂಥ ಮಾತುಗಳು ನನಗೆ ಅಚ್ಚರಿ ಆಗೋದು. ಜಡ್ಜ್ಗಳಿದ್ದಾರಲ್ಲ, ಎಸ್ ಕೆ ಸಾಹು ಮತ್ತು ಆರ್ ಕೆ ಪಟ್ನಾಯಕ್, ಇವ್ರ ಮನೆಯಲ್ಲಿ ಇವ್ರ ಮಗುಗೇನಾದರೂ ಇದೇ ರೀತಿ ಯಾರಾದರೂ ಬಂದು ಅತ್ಯಾಚಾರ ಮಾಡಿದರೆ ಆತ ನಮಾಜ್ ಮಾಡ್ತಾನೆ ಅನ್ನುವಂಥ ಕಾರಣಕ್ಕೋಸ್ಕರ ಬಿಡ್ತಾರೆ ಅಂತ ಹೇಳಿದರೆ ಇವರಿಬ್ಬರು ಏನು ಹೇಳ್ತಿದ್ರು ಅಂತ ನನ್ನ ಪ್ರಶ್ನೆ. ಕೋರ್ಟಿನಲ್ಲಿ ಕೂತು ಮೈಲಾರ್ಡ್ ಅನ್ಸ್ಕೊಂಡ ತಕ್ಷಣ ಏನು ಬೇಕಾದರೂ ಹೇಳಿಬಿಡಬಹುದು ಅಂತ ಪರಿಭಾವಿಸಿದರೆ ಇದಕ್ಕಿಂತ ದುರಂತ ಈ ದೇಶದಲ್ಲಿ ಇನ್ನೇನು ಇರಲಿಕ್ಕೆ ಸಾಧ್ಯ ರೀ? ಮಗು ಅಂತೂ ಹೊರಟು ಹೋಗಿದೆ. ಅಟ್ಲೀಸ್ಟ್ ಯಾವನು ಮಾಡಿದಾನಲ್ಲ, ಇನ್ನೊಂದು ಸಲ ಇಂಥ ಕೃತ್ಯಗಳು ಆಗಲಾರದ ಹಾಗೆ ಶಿಕ್ಷೆಯನ್ನು ಘೋಷಿಸುವ ಮೂಲಕ ರಿಮಾರ್ಕೇಬಲ್ ಜಡ್ಜ್ಮೆಂಟ್, ಇವು ರೇರೆಸ್ಟ್ ಆಫ್ ದಿ ರೇರ್ ಕೇಸ್ ಅಂತ ಪರಿಗಣಿಸಿ ಮಗುವನ್ನು ಕಣ್ಣೆತ್ತಿ ನೋಡಿರಬಾರ್ದು ಕಾಮುಕರು. ಆ ರೀತಿಯಾದಂಥ ಶಿಕ್ಷೆಯನ್ನು ಕೊಡಬೇಕು. ಆದರೆ ನಮಾಜು ಮಾಡ್ತಾನೆ ಅನ್ನುವಂಥ ಕಾರಣಕ್ಕೋಸ್ಕರ ಆತನ ಶಿಕ್ಷೆ ಪ್ರಮಾಣವನ್ನು ಕಡಿಮೆ ಮಾಡ್ತೀವಿ ಅಂತ ಜಜ್ಮೆಂಟ್ ಕೊಡ್ತಾರಲ್ಲ, ಇದಕ್ಕೇನಂತ ಹೇಳ್ತಾರೆ? ಈ ದೇಶದಲ್ಲಿ ಲಕ್ಷಾಂತರ ಜನ ಈಗ ಜೈಲಿನಲ್ಲಿ ಕುಳಿತಾ ಇದ್ದಾರೆ. ಎಷ್ಟೋ ಜನ ಬೆಳಗ್ಗೆ ಎದ್ದು ಧ್ಯಾನ ಮಾಡ್ತಾರೆ, ಪ್ರಾಣಾಯಾಮ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಒಬ್ಬ ವ್ಯಕ್ತಿ ತ್ರಿಕಾಲ ಸಂಧ್ಯಾ ಮಾಡ್ತಾನೆ ಅಂದ್ಕೊಳ್ಳಿ, 3 ಹೊತ್ತು ಸಂಧ್ಯಾ ಒಂದು ಮಾಡ್ತಾನೆ.
ಮರ್ಡರ್ ಮಾಡಿದ್ದಾನೆ. ಆತನಿಗೆ ಕ್ಷಮೆ ಕೊಡ್ತೀರಾ? ಹಂಗಾರೆ ಕ್ಷಮಿಸ್ಬಿಡ್ತೀರಾ? ಆತನ ಶಿಕ್ಷೆಯ ಪ್ರಮಾಣವನ್ನು ಕಡಿತಗೊಳಿಸ್ತೀರಾ? ನಮಾಜ್ ಮಾಡೋದೇ ಇದಕ್ಕೆ ಮಾನದಂಡ ಅನ್ನೋದಾದರೆ, ಈ ರೀತಿ ಕಾಮುಕರು, ಈ ರೀತಿ ಕೊಲೆಗಡಕರು, ಈ ರೀತಿ ಮಾಡುವಂಥ ದುಷ್ಕರ್ಮಿಗಳೇನಿದ್ದಾರೆ, ಕೊಲೆ ಮಾಡ್ತಾರೆ, ಬಂದು ಅವ್ರು ಬಂದು ನಮಾಜ್ ಮಾಡ್ತಾ ಕೂತ್ಬಿಡ್ತಾರೆ. ಇದೊಂದು ಪ್ರೆಸಿಡೆನ್ಸಿಯಾಗಿ ಕೂತ್ಬಿಡತ್ತಲ್ವಾ? ಇದ್ರ ಬಗ್ಗೆ ಯಾರು ಚಕಾರ ಎತ್ತೋದಿಲ್ಲ. ಯಾಕೆಂದರೆ ಕೇಳಿದ ತಕ್ಷಣ ನಿಮಗೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ, ನ್ಯಾಯಾಂಗದ ವಿರುದ್ಧ ಮಾತನಾಡಿದ್ದಾನೆ ಅಂತ ಇವ್ನ ಮೇಲೆ ಕೇಸ್ ಹಾಕ್ಬಿಡ್ತಾರೆ. ಪ್ರಶ್ನೆ ಇರೋದು ಮಾನವೀಯತೆ ಪ್ರಶ್ನೆ ಸ್ವಾಮಿ. ಮಗು 6 ವರ್ಷದ ಹಸುಳೆ ಮೇಲೆ ನಡೆದಿರುವಂಥ ಪ್ರಕರಣ, ಇನ್ನೂ ಹೆಚ್ಚು ಶಿಕ್ಷೆ ಕೊಡಲಿಕ್ಕೆ ಸಾಧ್ಯವಾ ಅಂತ ಹೈಕೋರ್ಟ್ ಆಲೋಚನೆ ಮಾಡಬೇಕು. ಅದನ್ನು ಬಿಟ್ಟು ಶಿಕ್ಷೆಯ ಪ್ರಮಾಣ ಕಡಿಮೆ ಮಾಡುತ್ತೆ, ಇನ್ನೊಬ್ಬನ ಅತ್ಯಾಚಾರಕ್ಕೆ ಸಾಕ್ಷ್ಯಾಧಾರಗಳಿಲ್ಲ, ಸರ್ಕಮ್‌ಸ್ಟಾನ್ಷಿಯಲ್ ಎವಿಡೆನ್ಸ್ಗಳಿಲ್ಲ. ಏನು ಎವಿಡೆನ್ಸ್ ಕೊಡ್ಬೇಕು? ಒಂದು ಮಗು ಸಾಕ್ಷಿ ಕೊಟ್ಟಿದೆ, ಆ ಮಗುವಿನ ಹಿಂದೆ ಏನೂ ಪೂರ್ವಾಗ್ರಹ ಇರೋದಿಲ್ಲ, ಆ ಮಗುಗೆ ಯಾವುದೇ ಹಾಗೆ ಸೇಡು ಮತ್ತೊಂದು ಏನೂ ಇರೋದಿಲ್ಲ, ಅದು ಕಣ್ಣಾರೆ ಮುಗ್ಧವಾಗಿ ನೋಡಿದ್ದನ್ನು ಹೇಳ್ತಾ ಇದೆ, ಇವರಿಬ್ಬರೂ ಸೇರಿ ಅತ್ಯಾಚಾರ ಮಾಡಿದರು ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ, ಕೋರ್ಟಿನಲ್ಲಿ ಬಂದು ಹೇಳಿಕೆಯನ್ನು ದಾಖಲಿಸಿದೆ, ಆತನನ್ನು ಬಿಡುಗಡೆ ಮಾಡ್ತಾರೆ. ಎಂಥ ದುರಂತ! ಏನು ಅನಿಸುತ್ತೆ ನೀವು? ದಯವಿಟ್ಟು ಕಮೆಂಟ್ ಮಾಡಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.